ನಮಸ್ಕಾರ ಬಸ್ಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಏನು ಗುರು, ಇದು ಬೆಳಬೆಳಗಿನ ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದ್ದಾವೆ. ಬರ್ತಾ ಇರೋ ಅಪ್ಡೇಟು RCB ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಆಗಿದೆ. ಇದೇನು ವಿಚಿತ್ರ ಗಿಚಿತ್ರ ಶಾಕಿಂಗ್ ಅದು ಇದು ಎಲ್ಲ ಏನಿಲ್ಲ. ಆ್ಯಸ್ ಎಕ್ಸ್ಪೆಕ್ಟೆಡು, RCB ಕರೆಕ್ಟಾಗಿ ಕ್ಯಾಪ್ಟನ್ಸಿನ ಡಿಸೈಡ್ ಮಾಡಿಬಿಟ್ಟು ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದನಾಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆಗೆ ಫ್ಯಾಫ್ ಡುಪ್ಲೆಸ್ ಅವರು ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡಿದರೆ. ಮಾಜಿ ಕ್ಯಾಪ್ಟನ್ ಜೊತೆಗೆ ಹಾಲಿ ಕ್ಯಾಪ್ಟನ್ ಇಬ್ಬರು ಸೇರಿಕೊಂಡು ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಸ್ಮೃತಿ ಮಂದನಾ ಅವ್ರಿಗೆ. ಸೊ ಒಂಥರ 18-18 ಅಂತ ಹೇಳಬೇಕು. 18 ಸ್ಟಾರ್ಟ್ ಆಯಿತು ನಮ್ಮ RCB. ಸೊ ಇಲ್ಲಿ ಇವಾಗ ಹೊಸ 18 ಬಂದಿದೆ ನಮ್ಮ RCBಗೆ. ಸೊ ಈ ಹೊಸ 18 ಅದೆಷ್ಟು ವರ್ಷ ನಮ್ಮ RCBಲಿ ಇರುತ್ತೆ ಅಂತ ನಮಗಂತೂ ಇವಾಗಲೇ ಗೊತ್ತಿಲ್ಲ. ಸೊ ನಮ್ಮ 18 ಹಳೆ 18 ಥರ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಥರನೇ ಅದೇ ಥರ ಒಂಥರ ಲಾಯಲ್ ಆಗಿ ನಮ್ಮ ಸ್ಮೃತಿ ಮಂದನಾ ಅವರು ಕೂಡ RCBಲಿ ಒಂಥರ ಅವರ ಕೆರಿಯರ್ ಎಂಡ್ ಆಗೋವರೆಗೂ ಕೂಡ ಇರಲಿ ಅಂತಲೇ ನಾವು ಕೂಡ ಅನ್ಕೊಳೋದು. ಸೊ ಅನ್ಕೊಳೋದೆಲ್ಲ ಇದ್ದಿದ್ದೇನೆ, ಬಟ್ ಫ್ಯೂಚರ್ ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಅಂತೂ ಇವಾಗಲೇ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗಲೇ ಇವರಿಗೆ ಕ್ಯಾಪ್ಟನ್ಸಿನ ಕೊಡ್ತಾ ಇರೋದ್ರಿಂದ ಇನಾಗರಲ್ ಅಡಿಷನ್ಲ್ಲೇ ಸೊ ಇದನ್ನ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ಮೃತಿ ಮಂದನಾ ಅವರು ನಮ್ಮ RCB ಫ್ಯಾನ್ಸ್ಗಳು ಇಟ್ಟಿರುವಂಥ ಹೋಪ್ಸ್ಗಳನ್ನೆಲ್ಲ ಉಳಿಸ್ಕೊತಾರೆ ಥ್ರೂ ಔಟ್ ಅವರ ಕೆರಿಯರಲ್ಲಿ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಸೊ ಕಾದ್ ನೋಡೋಣ ಫ್ಯೂಚರ್. ನಾವು ಇವಾಗ ಅಂದರೆ ನಾನು ಹೇಳ್ತಿದ್ದೀನಿ, ಬಿಟ್ಟೋಗ್ಬಿಡ್ತಾರೆ RCBನ ಅಂತ ಹೇಳ್ತಿಲ್ಲ. ಸೊ ಇವಾಗಲೇ ಕೆಟ್ಟಕೊನೆಲ್ಲ ನೋಡಿಯೋದು ಬೇಡ. ನಾವು ಸ್ಮೃತಿ ಮಂದನಾ ಅವರು ಅವರ ಕೆರಿಯರ್ ಎಂಡ್ ಆಗೋವರೆಗೂ ನಮ್ಮ RCBಲ್ಲೇ ಇರ್ತಾರೆ ಗುರು. ಇಲ್ಲೇನಾದರೂ ನಮ್ಮ RCB ಬೇರೆಯವರಿಗೆ ಕ್ಯಾಪ್ಟನ್ಸಿ ಏನಾದರೂ ಕೊಟ್ಬಿಟ್ಟಿತ್ತು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಜಿಲ್ಯಾಂಡ್ ಕ್ಯಾಪ್ಟನ್ ಇದ್ದಾರೆ, ಸೊ ಸೌತ್ ಆಫ್ರಿಕನ್ ಕ್ಯಾಪ್ಟನ್ ಇದ್ದಾರೆ, ಅವ್ರಿಗೆ ಇವರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರಿಗೆ ಏನಾದ್ರು ಕ್ಯಾಪ್ಟನ್ಸಿನ ಕೊಟ್ಬಿಟ್ಟಿತ್ತು ಅಂದರೆ ಎಲ್ಲ ಶಾಕ್ ಎದ್ಬಿಟ್ಟು ಅದು ಶಾಕಿಂಗ್ ಆಗೋಗ್ಬಿಟ್ಟಿರೋದು. ಸೊ ಇದೇನು ಶಾಕಿಂಗ್ ಏನಲ್ಲ, ಸ್ಮೃತಿ ಮಂದನಾ ಅವ್ರಿಗೆ ಒಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ನೇ ಇದು ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ. ವಿಚಿತ್ರವಾಗಿ ಏನಾದರೂ ಮಾಡಿತ್ತು ಅಂದರೆ RCB ಡಿಫ್ರೆಂಟ್ ಮೂವ್ ಮಾಡಿಬಿಟ್ಟೇನೆ ಯಾವಾಗಲೂ ನಮಗೆ ಅಭ್ಯಾಸ ನೋಡಿ ನೋಡಿ. ಸೊ ಇದೆಲ್ಲ ಆ್ಯಸ್ ಎಕ್ಸ್ಪೆಕ್ಟೆಡ್ ಆಗ್ತಾ ಇರೋದ್ರಿಂದ ನಮಗೇನು ಶಾಕಿಂಗು ಅನ್ನಿಸ್ತಿಲ್ಲ, ಬ್ರೇಕಿಂಗು ಅನ್ನಿಸ್ತಿಲ್ಲ, ಏನು ಅನ್ನಿಸ್ತಾ ಇಲ್ಲ. ಸೊ ನಾವು ಹೇಳಿರೋ ಪ್ರಕಾರನೇ ಸ್ಮೃತಿ ಮಂದನ ತಗೊಂಡಿದ್ದಾರೆ, ನಾವು ಹೇಳಿರೋ ಪ್ರಕಾರ ಕ್ಯಾಪ್ಟನ್ಸಿನ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಫ್ಯಾನ್ಸ್ಗಳು ಏನೇನು ಡಿಮ್ಯಾಂಡ್ ಇಡ್ತಿದ್ರು RCB ಫಾರ್ ದ ಫಸ್ಟ್ ಟೈಮು ಅವರ ಹಿಸ್ಟ್ರಿಲೇ ಫ್ಯಾನ್ಸ್ಗಳು ಹೇಳ್ತಾ ಇರೋದ ಮಾತುಗಳನ್ನ ಕೇಳ್ತಾ ಇರೋದು. ಸೊ ಏನು ಹೇಳ್ತೀರಾ, ನಮ್ಮ RCB ಒಂಥರ ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಬೇಕು. ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಬಂತು ಅಂದರೆ ಅದೇ ಮೆನ್ಸ್ IPL ಎಲ್ಲ ನಮ್ಮ ಮಾತುಗಳನ್ನೆಲ್ಲ ಕೇಳಲ್ಲ. RCB ಇದೇನೆ ನೋಡಿ ನಡೆ ಎಲ್ಲಾನು RCB ಇದೇನೆ. ವುಮೆನ್ಸ್ IPL ಇರಲಿ, ನಮ್ಮ ಫ್ಯಾನ್ಸ್ಗಳದ್ದು ಸ್ವಲ್ಪ ಅನಾಲಿಸಿಸ್ ಅಂತ ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅಷ್ಟೇ. ನೋಡೋಣ RCBಗೆ ನಮ್ಮ ಮೆನ್ಸ್ IPL ಟೀಮು ಕಪ್ಪೆತ್ತುತ್ತ ಫಸ್ಟು ಅಥವಾ ಕಪ್ಪೆತ್ತುತ್ತ ಅಂದರೆ ಟ್ರೋಫಿ ಹೊಡಿತಾರ ಅಥವಾ ಇವರು ಕಪ್ ಗೆಲ್ತಾರ ಅಂತ ನಾವು ಸೆಲೆಕ್ಟ್ ಮಾಡಿರುವಂಥವ್ರು. ನಾವು ಸೆಲೆಕ್ಟ್ ಮಾಡಿರೋ ಅಂದರೆ ಏನು, ಎಲ್ಲರೂ ನಾವೇ ಸೆಲೆಕ್ಟ್ ಮಾಡಿದ್ದೀವಿ ಅಂತಲ್ಲ. ನಾವು ಅಂದ್ಕೊಂಡಿದ್ದೇವೆ ಅಂದರೆ ಸ್ಮೃತಿ ಮಂದನ RCBಗೆ ಬರಬೇಕು ಅಂತ. ಸೊ ಬಂದಿದ್ದಾರೆ. ಸೊ ನಾವು ಅಂದ್ಕೊಂಡವರು ಬಂದ್ಬಿಟ್ಟು ಕಪ್ ಗೆಲ್ಸ್ತಾರ ಅಥವಾ ನಮ್ಮ ಮೆನ್ಸ್ IPL ಟೀಮು ಕಪ್ ಗೆಲ್ಲುತ್ತಾ ಅಂತ ಕಾದು ನೋಡಬೇಕು. ಸೊ ಎರಡು ಬಂತು ಅಂದರೆ ಒಂಥರ ಡಬಲ್ ಖುಷಿ, ಒಂಥರ ಲಡ್ಡು ಮೇಲೆ ಲಡ್ಡು ಆಗ್ತಂಗೆ ಇರ್ತೈತೆ. ಕಾದು ನೋಡೋಣ, ಇವಾಗಲೇ ಒಂಥರ ಹೈಪ್ ಕೊಡೋದು ಬೇಡ, ನಮ್ಮದೇ ಕಪ್ಪು ಹಂಗೆ ಹಿಂಗೆ ಅಂತೆಲ್ಲ. ಸೊ ನೋಡೋಣ, ಕಪ್ ಹೊಡೆದ್ಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ ಹಾವಳಿ ಅಂತೂ ಇರುತ್ತೆ, ಗೊತ್ತಿರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನು ಅನಿಸಿದೆ ಸ್ಮೃತಿ ಮಂದನಾ ಅವ್ರ ಕ್ಯಾಪ್ಟನ್ ಆಗಿರೋದು ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಯ್.